ಚಿಕ್ಕಮಗಳೂರಿನ ಹಿರೇಮಗಳೂರಿನ ಕೋದಂಡರಾಮ ದೇಗುಲದ ಅರ್ಚಕ ಹಿರೇಮಗಳೂರು ಕಣ್ಣನ್ ಅವರ ವೇತನ ವಾಪಸ್ ಕೇಳಿ ನೋಟಿಸ್ ನೀಡುವ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕಣ್ಣನ್ ಅವರಿಗೆ ಹೆಚ್ಚುವರಿಯಾಗಿ ಹಣ ಪಾವತಿಸಿರುವುದು ತಹಶೀಲ್ದಾರ್ ಅವರದ್ದೇ ತಪ್ಪು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಸಂದೇಶ ಪ್ರಕಟಿಸಲಾಗಿದೆ. ಹಿರೇಮಗಳೂರು ಕಣ್ಣನ್ ಅವರಿಗೆ ಹಣ ವಾಪಸ್ ನೀಡುವಂತೆ ನೋಟಿಸ್ ನೀಡುವುದರಲ್ಲಿ ತಹಶೀಲ್ದಾರ್ ತಪ್ಪಿದೆ ಹೊರತು ಕಣ್ಣನ್ ಅವರ ತಪ್ಪಿಲ್ಲ. ನೋಟಿಸ್ ಅನ್ನ ಹಿಂಪಡೆಯಲು ಸಂಬಂಧಪಟ್ಟವರ ಜೊತೆ ಮಾತನಾಡ್ತೇನೆ. ಕಣ್ಣನ್ ಅವರಿಗೆ ಹೆಚ್ಚುವರಿಯಾಗಿ ಹಣ ಪಾವತಿಸಿರುವುದು ತಹಶೀಲ್ದಾರರು, ಅವರಿಂದಲೇ ಬಾಕಿ ಹಣ ಕಟ್ಟಿಸಿಕೊಳ್ತೇವೆ ಎಂಬ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಮುಖ್ಯಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ. ಇನ್ನು ಈಗಾಗಲೇ ಮುಜರಾಯಿ ಇಲಾಖೆ ಸಚಿವರು ಕೂಡ ಇದನ್ನೇ ಹೇಳಿದ್ದು ನೋಟಿಸ್ ಹಿಂಪಡೆಯಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಹಿರೇಮಗಳೂರಿನ ಕೋದಂಡರಾಮ ದೇಗುಲದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಹಿರೇಮಗಳೂರು ಕಣ್ಣನವರಿಗೆ ವೇತನವನ್ನ ವಾಪಸ್ ನೀಡುವಂತೆ ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿತ್ತು. ಕನ್ನಡದಲ್ಲಿಯೇ ಅರ್ಚನೆಯನ್ನ ಮಾಡುವಂತಹ ಹಿರೇಮಗಳೂರು ಕಣ್ಣನವರು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ದೇಗುಲದ ಆದಾಯಕ್ಕಿಂತ ಹಿರೇಮಗಳೂರು ಕಣ್ಣನವರಿಗೆ ನೀಡ್ತಾ ಇರುವ ವೇತನ ಹೆಚ್ಚಿದೆ ಅನ್ನುವಂತ ಕಾರಣಕ್ಕೆ ವೇತನವನ್ನ ವಾಪಸ್ ಕೇಳಲಾಗಿದೆ ಅಂತ ನೋಟಿಸ್ ಅನ್ನ ನೀಡಲಾಗಿತ್ತು. ಈ ವಿಚಾರ ಬಾಲಿಶವಾಗಿದೆ. ಇಂತಹ ನಿರ್ಧಾರವನ್ನ ಯಾಕೆ ಸರ್ಕಾರ ಕೈಗೊಳ್ತಾ ಇದೆ? ಅರ್ಚಕರಿಗೆ ಕೊಟ್ಟ ಹಣವನ್ನ ವಾಪಸ್ ಕೇಳ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ 10 ವರ್ಷದ ಹಣ ಅಂದ್ರೆ 4,70,000 ಹಣವನ್ನ ವಾಪಸ್ ಕೊಡಬೇಕು ಅಂತ ಕೇಳಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿತ್ತು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಮುಗಿಬಿದ್ದಿತ್ತು. ಇದೀಗ ಈ ವಿಚಾರದ ನಂತರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇದರಲ್ಲಿ ಹಿರೇಮಗಳೂರು ಕಣ್ಣನವರ ತಪ್ಪು ಏನೂ ಇಲ್ಲ. ತಹಶೀಲ್ದಾರ್ ಅವರೇ ಹೆಚ್ಚುವರಿ ಹಣವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಹೆಚ್ಚುವರಿ ಹಣವನ್ನ ತಹಶೀಲ್ದಾರೇ ಕಟ್ಟಬೇಕು, ಅವ್ರ ಹತ್ರನೇ ಕಟ್ಟಿಸ್ಕೊಳ್ತೀವಿ ಅಂತ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಇದೀಗ ಈ ಕುರಿತು ಟ್ವೀಟ್ ಅನ್ನ ಮಾಡಿದ್ದು ಹಿರೇಮಗಳೂರು ಕಣ್ಣನವರ ತಪ್ಪು ಏನೂ ಇಲ್ಲ, ಈ ಕುರಿತು ತಹಶೀಲ್ದಾರ್ ಅವರು ನೋಟಿಸ್ ಅನ್ನ ನೀಡಿದ್ದಾರೆ, ಆ ನೋಟಿಸ್ ಅನ್ನ ವಾಪಸ್ ಪಡೆಯುವುದಕ್ಕೆ ಶೀಘ್ರ ಸೂಚನೆಯನ್ನ ಕೊಡ್ತೀವಿ, ಹಣವನ್ನ ತಹಶೀಲ್ದಾರ್ ಅವರಿಂದನೇ ಕಟ್ಟಿಸ್ಕೊಳ್ತೀವಿ ಅಂತ ಇದೀಗ ಈ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಹಿರೇಮಗಳೂರು ಕಣ್ಣನವರು ಇದರಿಂದ ನಿರಾಳರಾಗಿದ್ದಾರೆ.